ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿಗೆ ನಮಸ್ಕಾರ. ರಾಮನಗರದ ಮಹಾಜನತೆಗೆ ನಮಸ್ಕಾರ. ಇಲ್ಲಿ ಸೇರಿದಂತ ಎಲ್ಲ ನನ್ನ ಯುವಕರಿಗೆ ನಮಸ್ಕಾರ. ನನ್ನ ಸೋದರ ಸೋದರಿಗೆ ನಮಸ್ಕಾರ. ನನ್ನ ತಾಯಂದಿರಿಗೆ ನಮಸ್ಕಾರ. ಕಲಾವಿದರಿಗೆ ನಮಸ್ಕಾರ. ಆಯ್ತು ಡಿ ಬಾಸ್, ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಬಂಧುಗಳೆ, ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಹೋಯ್ತೀನಿ. ಸುಮ್ಮನೆ ಇರಿ ಮತ್ತೆ. ಏ, ಅವ್ನು ಯಾರ ಪಟಾಕಿ ಹೊಡೆ ನಿಲ್ಸೋನಲ್ಲ ಯಾರಲ್ಲಿ? ಏ ಇಕ್ಬಾಲ್, ಏನ್ ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಎಷ್ಟು ಹೇಳ್ತಾ ಇರೋದಿಂಗೆ. ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಶಾಸಕ ಮಿತ್ರ ಅಂತ ರವಿಯವರು, ಎಂ ಎಲ್ ಸಿ ರವಿಯವರು, ಉದಯ್ ಅವರು, ಮದ್ದೂರು ಎಂ ಎಲ್ ಎವರು, ನೆಲಮಂಗಲ ಎಂ ಎಲ್ ಎ ಶ್ರೀನಿವಾಸ್ರವರು, ನಮ್ಮ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಂತ ವಿಜಯ್ ದೇವ್ರವರು, ನಮ್ಮ ಚನ್ನಪಟ್ಟಣದ ರಘುರಾಮಣ್ಣರವರು, ನಿಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರು, ಡಿ ಕೆ ಸುರೇಶ್ ಅವರು ಕೆಳಗಡೆ ಕೂತಿದ್ದಾರೆ, ಬಾಲಕೃಷ್ಣ ಕೆಳಗಡೆ ಕೂತಿದ್ದಾರೆ, ಇನ್ನೆಲ್ಲ ಮುಖಂಡಗಳಿದ್ದಾರೆ. ತಮ್ಮ ಭವ್ಯವಾದಂಥ ಕಾರ್ಯಕ್ರಮಕ್ಕೆ ತಮ್ಮನ್ನ ಭೇಟಿ ಮಾಡಲು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಿದ್ರು ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ನಾನು ನಮ್ಮ ಅಸೆಂಬ್ಲಿ ನಡೀತಾ ಇತ್ತು, ಕೃಷ್ಣ ಭಾಗ್ಯ ಜಲ ನಿಗಮದ ಎಲ್ಲ ಶಾಸಕರ ಸಭೆಯನ್ನ ಕರೆದಿದ್ದೆ. ಆ ಪ್ರಯುಕ್ತ ನಾನು ಲೇಟಾಗಿ ಬಂದಿದ್ದೇನೆ, ಕ್ಷಮಿಸ್ಬೇಕು. ತಾವೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಮತ ಕೊಡಬೇಕು ಅಂತ ತಮ್ಮನ್ನ ನಾನು ಪ್ರಾರ್ಥನೆ ಮಾಡಿಕೊಂಡೆ. ತಾವೆಲ್ಲ ಸೇರಿ ಇಕ್ಬಾಲ್ ಹುಸೇನ್ ಅವ್ರನ್ನ ಗೆಲ್ಲಿಸಿ ನನಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ತಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಕೂಡ ಸದಾ ಇರಲಿ.